ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು SSLC ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ NTSC ಎಕ್ಸಾಮಿನೇಷನ್ November 2014 ಪೇಪರ್ ಸೆಕೆಂಡ್ ಕೀ ಆನ್ಸರ್ಸ್ 2014 ನವೆಂಬರ್ ತಿಂಗಳಿನಲ್ಲಿ ನಡೆದ NTSC ಪರೀಕ್ಷೆಯ ಎರಡನೇ ಪತ್ರಿಕೆಯ ಪ್ರಶ್ನೆಗಳನ್ನು ಅದರ ಕೀ ಉತ್ತರಗಳೊಂದಿಗೆ ನೋಡೋಣ. NTSC examination November 2014 paper second 10th class. ಭೌತಶಾಸ್ತ್ರ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ ವಿದ್ಯುತ್ ಪರಿವರ್ತಕಗಳಲ್ಲಿ ಪರಸ್ಪರ ಪ್ರೇರಣೆ ಮಾಡುವುದು ಭೂಕಸ್ತ ಸನ್ನೆಗಳು. ಸರಿಯಾದ ಉತ್ತರ 1 AC ಸನ್ನೆಗಳಿದ್ದಾಗ. ಪರಮಾಣು ವಿದಳನ ಕ್ರಿಯೆಯಲ್ಲಿ 4 ರಾಶಿಯು ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಈ ರೋಹಿತವು ಸರಳ ಸಂಘದ ಚಲನೆಯನ್ನು ಪ್ರತಿನಿಧಿಸುತ್ತದೆ. 2 ಕಂಪನ ರೋಹಿತ. 1 ಕಲ್ಲನ್ನು ಕೆರೆಗೆ ಎಸೆದಾಗ ಉತ್ಪತ್ತಿಯಾಗುವ ತರಂಗಗಳು, 1 ಅಡ್ಡ ತರಂಗಗಳು. 1 ಕಂಪಕವು 330 ಮೀಟರ್ ಪರ್ ಸೆಕೆಂಡ್ ವೇಗ, 0.8 ಮೀಟರ್ ತರಂಗ ದೂರವಿರುವ ತರಂಗಗಳನ್ನು ಉಂಟು ಮಾಡುತ್ತದೆ. ಹಾಗಾದರೆ ಆ ತರಂಗಗಳ ಆವೃತ್ತಿ ಮತ್ತು ಅವಧಿ. ಇದು ಆಪ್ಷನ್ಸ್ ತಪ್ಪಾಗಿರೋದ್ರಿಂದ ಇದನ್ನು ಎಲ್ಲರಿಗೂ ಬೋನಸ್ ಕೊಡಲಾಗಿದೆ ಉತ್ತರವನ್ನು. ಕೆಳಗಿನ ಯಾವ ಗುಂಪು ವಸ್ತುಗಳ ವಕ್ರೀಭವನ ಸೂಚ್ಯಾಂಕದ ಆರೋಹಣ ಕ್ರಮವನ್ನು ಆಧಾರವಾಗಿಟ್ಟುಕೊಂಡು ಜೋಡಿಸಲಾಗಿದೆ? 3 ಗಾಳಿ, ನೀರು, ವಜ್ರ, ಸಿಲಿಕಾನ್. ಹೊಂದಿಸಿ ಬರೆಯಿರಿ. ಗುಂಪು ಎ, ಗುಂಪು ಬಿ. ಇಲ್ಲಿ ಸರಿಯಾದ ಉತ್ತರ 1 ಒಂದು ಬೆಳಕಿನ ಕಿರಣವು ಹೆಚ್ಚು ಸಾಂದ್ರತೆಯ ಮಾಧ್ಯಮದಿಂದ ಕಡಿಮೆ ಸಾಂದ್ರತೆಯ ಮಾಧ್ಯಮಕ್ಕೆ ಚಲಿಸುತ್ತಿರುವಾಗ ಹೆಚ್ಚು ಸಾಂದ್ರತೆಯ ಮಾಧ್ಯಮದ ದಪ್ಪವನ್ನು 2ರಷ್ಟು ಹೆಚ್ಚಿಸಿದರೆ ಹೊರಹೊಮ್ಮುವ ಕೋನವು? 3 ಯಾವುದೇ ಪರಿಣಾಮಕ್ಕೊಳಗಾಗುವುದಿಲ್ಲ. ಕೆಳಗೆ ಕೊಟ್ಟಿರುವ ವಿದ್ಯುತ್ ಜಾಲದ ನಕ್ಷೆಯಲ್ಲಿ AB ಮತ್ತು BCಗಳ ನಡುವಿನ ವಿದ್ಯುತ್ ಪ್ರವಾಹ ಮತ್ತು ವೋಲ್ಟೇಜ್ 4 ಸರಿಯಾದ ಉತ್ತರ. 4th ಒನ್ ಇಸ್ ರೈಟ್ ಆನ್ಸರ್. ಕೆಳಗೆ ನೀಡಿರುವ ಯಾವ ರೇಖಾಚಿತ್ರಗಳ ಗುಂಪು ಸರಿಯಾಗಿದೆ? 4th ಒನ್ ಇಸ್ ರೈಟ್ ಆನ್ಸರ್, AE ಮತ್ತು F. ಚಿತ್ರದಲ್ಲಿ ತೋರಿಸಿರುವಂತೆ ಎಲೆಕ್ಟ್ರಾನ್ ಕಾಂತಕ್ಷೇತ್ರವನ್ನು ಲಂಬವಾಗಿ ಪ್ರವೇಶಿಸುತ್ತದೆ. ಹಾಗಾದಲ್ಲಿ ಎಲೆಕ್ಟ್ರಾನ್ ಮೇಲಾಗುವ ಬಲಪ್ರಯೋಗವು? 11 3 ಹಾಳೆಯಿಂದ ಹೊರಹೊಕ್ಕಿರುತ್ತದೆ. ಕೆಳಗಿನವರುಗಳಲ್ಲಿ ಯಾರಿಗೆ ಭಾರತರತ್ನ ನೀಡಿ ಗೌರವಿಸಲಾಗಿದೆ? ಎರಡು CNR ರಾವ್. ರಸಾಯನಶಾಸ್ತ್ರ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. ಜೈವಿಕ ವಿಘಟನೆಗೊಳಗಾದಾಗ ಮಾಲಿನ್ಯಕಾರಕಕ್ಕೆ ಉದಾಹರಣೆ? 2 ಸೀಸದ ಆವಿ. 14ನೇ ಪ್ರಶ್ನೆ, ನಿರ್ದಿಷ್ಟ ದ್ರವ ಬಿಂದುವನ್ನು ಹೊಂದಿಲ್ಲದೇ ಇರುವಂಥ ವಸ್ತು? 3 ಮತ್ತು 1, ಅಂದರೆ 1 ಮತ್ತು 3 ಸರಿಯಾದ ಉತ್ತರ. ಪ್ಲಾಸ್ಟಿಕ್ಕು ಮತ್ತು ಗಾಜು, ಎರಡು ಕೂಡ ರೈಟ್ ಆನ್ಸರು. ಮಸೂರದ ತಯಾರಿಕೆಯಲ್ಲಿ ಉಪಯೋಗಿಸುವ ಗಾಜಿನ ವಿಧವು? 4 ಸೀಸದ ಗಾಜು. ಸಿರಿಂಜಿನ ಕ್ರಿಯೆ ಇದಕ್ಕೆ ಉದಾಹರಣೆಯಾಗಿದೆ. 3 ಬೈಲ್ ನಿಯಮ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸರಿಯಾದ ಉತ್ತರವನ್ನು ಆರಿಸಿ.
ವಿದ್ಯುತ್ ವಿಭಜನೆಯ ವಾಹಕವು ಭೌತ ಬದಲಾವಣೆಯಾಗಿದೆ. ವಿದ್ಯುತ್ ವಿಭಜನೆಯ ಪ್ರಕ್ರಿಯೆಯಲ್ಲಿ ಧನ ಮತ್ತು ಋಣ ಅಯಾನುಗಳು ವಿದ್ಯುತ್ ಪ್ರವಾಹವನ್ನು ಕೊಂಡೊಯ್ಯುತ್ತವೆ. ನಾಲ್ಕು, ಎ ತಪ್ಪು ಮತ್ತು ಬಿ ಸರಿ. ಹದಿನೆಂಟನೇ ಪ್ರಶ್ನೆ, ಲೋಹ ಎ ಲೋಹ ಬಿ ಅನ್ನು ಅದರ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸುತ್ತದೆ. ಇದು ತಿಳಿಸುವುದೇನೆಂದರೆ, ಒಂದು, ಲೋಹ ಎ ಲೋಹ ಬಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ. ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ. ಎರಡು, ಸಸ್ಯಮೂಲ ವಸ್ತುಗಳು ವಿಘಟನೆಗೊಳಗಾಗಿ ಕಾಂಪೋಸ್ಟ್ ಗೊಬ್ಬರ ಆಗುವುದು. ಚಿಪ್ಸ್ ತಯಾರಕರು ಚಿಪ್ಸ್ ತುಂಬಿದ ಚೀಲಗಳನ್ನು ಈ ಅನಿಲದಲ್ಲಿ ಹಾಯಿಸಿ ಚಿಪ್ಸ್ಗಳನ್ನು ಉತ್ಕರ್ಷಕ್ಕೆ ಒಳಗಾಗದಂತೆ ಮತ್ತು ಕಮಟು ನಾತ ಬರದಂತೆ ತಡೆಯುತ್ತಾರೆ. ಮೂರು, ನೈಟ್ರೋಜನ್. ಜಠರ ರಸ, ನಿಂಬೆ ರಸ, ಮ್ಯಾಗ್ನೀಸಿಯ ಹಾಲು ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದ ಪಿ ಎಚ್ ಮೌಲ್ಯವು ಕ್ರಮವಾಗಿ ಮೂರು, ಒಂದು ಪಾಯಿಂಟ್ ಎರಡು, ಎರಡು ಪಾಯಿಂಟ್ ಎರಡು, ಹತ್ತು, ಹದಿನಾಲ್ಕು. ಲೋಹೋದ್ಧರಣಕ್ಕೆ ಸಂಬಂಧಿಸಿದ ಪದಗಳು ಮತ್ತು ಅವುಗಳ ಅರ್ಥವನ್ನು ಹೊಂದಿಸಿ ಬರೆಯಿರಿ. ಇಪ್ಪತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರು. ಥರ್ಡ್ ಒನ್ ಈಸ್ ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು, ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಗಳ ಆವರ್ತನೀಯ ಪುನರಾವರ್ತನೆಗಳು. ಈ ನಿಯಮವನ್ನು ನೀಡಿದವರು? ನಾಲ್ಕು, ಮಾಸ್ಲೆ. ಜೀವಶಾಸ್ತ್ರದ ಪ್ರಶ್ನೆಗಳನ್ನು ನೋಡೋಣ. ಇಪ್ಪತ್ನಾಲ್ಕನೇ ಪ್ರಶ್ನೆ, ಕಪ್ಪೆಯ ಹೃದಯದಲ್ಲಿ ಆಮ್ಲಜನಕ ಸಹಿತ ಮತ್ತು ಆಮ್ಲಜನಕ ರಹಿತ ರಕ್ತ ಮಿಶ್ರಣವಾಗುವುದಕ್ಕೆ ಕಾರಣ? ಎರಡು, ಮೂರು ಕೋಣೆಗಳ ಹೃದಯ. ಕೆಳಕಂಡವುಗಳಲ್ಲಿ ಸರಿಯಾಗಿ ಜೋಡಿಸಿರುವ ಗುಂಪು ಯಾವುದು? ಮೂರು, ಥರ್ಡ್ ಒನ್ ಈಸ್ ರೈಟ್ ಆನ್ಸರ್. ಪರಾವರ್ತಿತ ಚಾಪದ ಸರಿಯಾದ ಮಾರ್ಗ. ನಾಲ್ಕು, ಗ್ರಾಹಕ, ಜ್ಞಾನವಾಹಿ ನರಕೋಶ, ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ, ಕ್ರಿಯಾವಾಹಕ. ಪೊಟ್ಯಾಸಿಯಂ ತಯಾರಿಕೆಯಲ್ಲಿ ಬಳಸಲಾಗುವ ಶೈವಲ. ಮೂರು, ಲ್ಯಾಮಿನೇರಿಯಾ. ಇಪ್ಪತ್ತೆಂಟನೇ ಪ್ರಶ್ನೆ, ಫ್ಲೋಯಂ ಅಂಗಾಂಶದಲ್ಲಿ ಸಂಗಾತಿ ಕೋಶಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ, ಏಕೆಂದರೆ? ಎರಡು, ಜರಡಿ ನಾಳದ ಮೂಲಕ ಆಹಾರದ ಚಲನೆಯನ್ನು ನಿಯಂತ್ರಿಸುತ್ತದೆ. ರಕ್ತದಲ್ಲಿ ಕಿರುತಟ್ಟೆಗಳ ಸಂಖ್ಯೆ ಕ್ಷೀಣಿಸುವುದು, ಹಸ್ತ ಮತ್ತು ಪಾದ ಕೆಂಪಾಗುವುದು ಈ ರೋಗದ ಪ್ರಮುಖ ಲಕ್ಷಣ. ರಕ್ತದಲ್ಲಿ ಕಿರುತಟ್ಟೆಗಳ ಸಂಖ್ಯೆ ಕ್ಷೀಣಿಸುವುದು, ಹಸ್ತ ಮತ್ತು ಪಾದ ಕೆಂಪಾಗುವುದು ಈ ರೋಗದ ಪ್ರಮುಖ ಲಕ್ಷಣ. ಒಂದು, ಡೆಂಗ್ಯೂ. ಕೃತಕವಾಗಿ ಈ ಕ್ರಿಯೆಯನ್ನು ನಡೆಸಲು ಕೊಲ್ಚಿಸನ್ ಎನ್ನುವ ರಾಸಾಯನಿಕವನ್ನು ಬಳಸುತ್ತಾರೆ. ಕೊಲ್ಚಿಸನ್. ಒಂದು, ಬಹುಗುಣಿತತೆ. ಕಣ್ಣಿನ ವಿಟ್ರೋಟಿಮಿ ಶಸ್ತ್ರಚಿಕಿತ್ಸೆಯನ್ನು ಕೈಗೊಳ್ಳುವ ಸಂದರ್ಭ. ಮೂರು, ಕಾಚುಕರಸ ಧಾತುವಿನ ಪಾರದರ್ಶಕತೆ ಕಡಿಮೆಯಾದಾಗ. ಲಿಂಪ್ನ ಹರಿವಿನ ಸರಿಯಾದ ದಾರಿಯು ಲಿಂಪ್ ನೋಮನಾಳಗಳು, ಲಿಂಪ್ ನಾಳಗಳು, ಅಭಿಧಮನಿಗಳು. ಬಿ, ಲಿಂಪ್ ಲೋಮನಾಳಗಳು, ಲಿಂಪ್ ನಾಳಗಳು, ಅಪಧಮನಿಗಳು. ಒಂದು ಸರಿಯಾದ ಉತ್ತರ, ಎ ಮಾತ್ರ ಸರಿಯಾಗಿದೆ. ಮೂವತ್ತ್ಮೂರನೇ ಪ್ರಶ್ನೆ, ಸ್ಟಿಂಕ್ಟರ್ ಸ್ನಾಯುಗಳು ಆಹಾರವನ್ನು ಬಿಡುಗಡೆ ಮಾಡುವುದು, ದೊಡ್ಡ ಕರುಳಿನಿಂದ ಹೊರಗಡೆ, ಸಣ್ಣ ಕರುಳಿನಿಂದ ದೊಡ್ಡ ಕರುಳಿಗೆ, ಅನ್ನನಾಳದಿಂದ ಜಠರಕ್ಕೆ, ಜಠರದಿಂದ ಸಣ್ಣ ಕರುಳಿಗೆ. ಇಲ್ಲಿ ಮೂರು ನಾಲ್ಕು ಆನ್ಸರ್ ಸರಿಯಾಗಿದ್ದವು. ಸಿ ಮತ್ತು ಡಿ ಸರಿಯಾಗಿದೆ, ಎ ಮತ್ತು ಡಿ ಸರಿಯಾಗಿದೆ. ಮೆಂಡೆಲ್ ದ್ವಿತಳೀಕರಣ ಪ್ರಯೋಗದಲ್ಲಿ ಅವನಿಗೆ ದೊರೆತ ಸಸ್ಯಗಳು ಕ್ರಮವಾಗಿ ಬಿಳಿ ಹೂಗಳ ಗಿಡ್ಡಗಿಡ, ಕೆಂಪು ಹೂಗಳ ಗಿಡ್ಡಗಿಡ, ಬಿಳಿ ಹೂಗಳ ಎತ್ತರ ಗಿಡ, ಕೆಂಪು ಹೂಗಳ ಎತ್ತರ ಗಿಡಗಳು ಇರುವ ಅನುಪಾತವನ್ನು ಗುರುತಿಸಿ. ಎರಡು, ಒಂದು ಅನುಪಾತ ಮೂರು,
ಅನುಪಾತ 3:9. ಪರಿಧಿ ನರಹವು ಒಳಗೊಂಡಿರುವುದು. 4. ಮಿದುಳಿನಿಂದ ಹೊರಟ 12 ಜೊತೆ ನರಗಳು ಮತ್ತು ಮಿದುಳು ಬಳ್ಳಿಯಿಂದ ಹೊರಟ 31 ಜೊತೆ ನರಗಳು. ಇತಿಹಾಸ ವಿಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ. 36ನೇ ಪ್ರಶ್ನೆ. ಭಾರತದಲ್ಲಿ ಫ್ರೆಂಚರ ಆಧಿಪತ್ಯದ ಸ್ಥಾಪನೆಗಾಗಿ ಕ್ರಿಸ್ತ ಶಕ 1742ರಲ್ಲಿ ನಿಯಮಕಗೊಂಡ ಗವರ್ನರ್ ಜನರಲ್. 4. ಡೂಪ್ಲೆ ಕರ್ನಾಟಕ ಪ್ರದೇಶದ ನವಾಬ ಅನ್ವರುದ್ದೀನನನ್ನು ದಾಳವಾಗಿ ಬಳಸಿಕೊಂಡವರು. 2. ಫ್ರೆಂಚರು ಹಾಗೂ ಬ್ರಿಟಿಷರು. ಹೈದರಾಬಾದ್ ಕರ್ನಾಟಕವೆಂದು ಗುರುತಿಸಲ್ಪಟ್ಟಿರುವ ಪ್ರದೇಶದಲ್ಲಿ ಬರುವ ಜಿಲ್ಲೆಗಳು. 1. ಬೀದರ್, ಗುಲ್ಬರ್ಗಾ, ಯಾದಗಿರಿ, ರಾಯಚೂರು. ಇಲ್ಲಿ ಇನ್ನೂ ಕೊಪ್ಪಳ ಬರುತ್ತೆ, ಬಳ್ಳಾರಿ ಬರುತ್ತೆ, ಹೊಸಪೇಟೆ ಬರುತ್ತೆ. ಈಗ ಹೈದರಾಬಾದ್ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ. 39ನೇ ಪ್ರಶ್ನೆ. ಕ್ರಿಸ್ತ ಶಕ 1916ರಲ್ಲಿ ಬಾಲಗಂಗಾಧರ ತಿಲಕರಿಂದ ರೂಪಿತಗೊಂಡ ಸಂಸ್ಥೆ. 1. ಹೋಮ್ ರೂಲ್ ಲೀಗ್. ಬ್ರಿಟಿಷ್ ಸರ್ಕಾರವು ಸ್ಟಾಫರ್ಡ್ ಕ್ರಿಪ್ಸ್ ಆಯೋಗವನ್ನು ಭಾರತಕ್ಕೆ ಕಳುಹಿಸಲು ಕಾರಣ. 1. ಜರ್ಮನಿಯವರ ವಿರುದ್ಧ ಯುದ್ಧ ಮಾಡಲು ಭಾರತೀಯರನ್ನು ಮನವೊಲಿಸಲು. 2. ದಾದಾಭಾಯಿ ನವರೋಜಿಯವರು ವಿವರಿಸಿರುವ ಸೋರುವಿಕೆ ಸಿದ್ಧಾಂತದ ಅರ್ಥ. 3. ಇಂಗ್ಲೆಂಡಿಗೆ ಭಾರತದ ಸಂಪತ್ತಿನ ವರ್ಗಾವಣೆ. ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನು ಸ್ಥಾಪಿಸಲು ಅನುಮತಿ ನೀಡಿದ ಶಾಸನ. 1. 1773 ರೆಗ್ಯುಲೇಟಿಂಗ್ ಶಾಸನ. ಭಾರತದಲ್ಲಿ 17ನೇ ಶತಮಾನದಲ್ಲಿ ವ್ಯಾಪಾರಿ ಬಂಡವಾಳಶಾಹಿತ್ವದ ಬೆಳವಣಿಗೆಗೆ ಕಾರಣ. 3. ಸಿದ್ಧಪಡಿಸಿದ ವಸ್ತುಗಳಿಗೆ ಮಾರುಕಟ್ಟೆ. ಲಾರ್ಡ್ ರಿಪ್ಪನ್ ಇಲ್ಬರ್ಟ್ ಮಸೂದೆಯನ್ನು ಜಾರಿಗೆ ತಂದ ಉದ್ದೇಶ. 1. ಏಕರೂಪ ಕಾನೂನು ವ್ಯವಸ್ಥೆಗೋಸ್ಕರ. ರಷ್ಯಾ ದೇಶದಲ್ಲಿ ಕಮ್ಯುನಿಸ್ಟ್ ಸರ್ಕಾರವನ್ನು ಸ್ಥಾಪಿಸಿದವರು. 3. ಬೋಲ್ಸೆವಿಕ್ಸ್. ಭೂಗೋಳಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. ಈ ಕೆಳಗಿನ ಯಾವ ಗುಂಪಿನ ದೇಶಗಳು ಭಾರತದ ನೆರೆಯ ರಾಷ್ಟ್ರಗಳಾಗಿವೆ? 1. ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ. ಈ ಕೆಳಗೆ ಕೆಲವು ಹೇಳಿಕೆಗಳನ್ನು ಕೊಟ್ಟಿದೆ. ಎ. ಶಿವಾಲಿಕ್ ಪರ್ವತ ಶ್ರೇಣಿಯ ಅತಿ ಕಡಿಮೆ ಎತ್ತರವನ್ನು ಹೊಂದಿದ ಶ್ರೇಣಿಯಾಗಿದೆ. ಬಿ. ಸಿಮ್ಲಾ, ಮುಸ್ಸೋರಿ, ರಾಣಿಕೇತ್, ನೈನಿತಾಲ್ ಗಿರಿಧಾಮಗಳು ಮಹಾಹಿಮಾಲಯದ ಶ್ರೇಣಿಯಲ್ಲಿವೆ. ಸಿ. ಮೌಂಟ್ ಕೆಟು ಎಂಬುದು ಪ್ರಪಂಚದಲ್ಲೇ ಅತಿ ಎತ್ತರವಾದ ಶಿಖರವಾಗಿದೆ. ಡಿ. ಕೈಲಾಸ ಪರ್ವತ ಮತ್ತು ಕಾರಾಕೋರಂ ಶ್ರೇಣಿಗಳು ಹೊರ ಹಿಮಾಲಯದ ಭಾಗವಾಗಿವೆ. 3 ಸರಿಯಾಗಿದೆ. ಎ ಮತ್ತು ಡಿ ಸರಿಯಾಗಿದೆ, ಬಿ ಮತ್ತು ಸಿ ರಾಂಗ್. ನಲವತ್ತೆಂಟನೇ ಪ್ರಶ್ನೆ. ಪ್ರತಿಪಾದನೆ ಎ. ನೈಋತ್ಯ ಮಾರುತಗಳು ಅಕ್ಟೋಬರ್ ತಿಂಗಳಿನ ಕೊನೆಯ ವೇಳೆಗೆ ಹಿಂತಿರುಗಲು ಪ್ರಾರಂಭಿಸುತ್ತವೆ. ಸಮರ್ಥನೆ. ಅಕ್ಟೋಬರ್ನಿಂದ ಜನವರಿಯ ಅವಧಿಯಲ್ಲಿ ಉತ್ತರ ಭಾರತವು ದಕ್ಷಿಣ ಭಾರತಕ್ಕಿಂತ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುತ್ತದೆ. ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. 3. ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ. ಈ ಕೆಳಗಿನ ಯಾವುದು ಅಥವಾ ಯಾವುವು ಮಣ್ಣಿನ ಸವಕಳಿಯನ್ನು ಕಡಿಮೆ ಮಾಡುವ ವಿಧಾನ ಅಥವಾ ವಿಧಾನಗಳಾಗಿವೆ? ಎ. ಸ್ಥಳಾಂತರ ಬೇಸಾಯ. ಬಿ. ಚೆಕ್ಡ್ಯಾಮ್ಗಳ ನಿರ್ಮಾಣ. ಸಿ. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು. ಡಿ. ಅರಣ್ಯಗಳ ಬೆಳವಣಿಗೆ. ಸರಿಯಾದ ಉತ್ತರ 2, ಬಿ ಸಿ ಡಿ. ಭಾರತದ ಭೂಪಟದಲ್ಲಿ 1, 2, 3, 4 ಎಂಬುದಾಗಿ ಗುರುತಿಸಲ್ಪಟ್ಟ ರಾಷ್ಟ್ರೀಯ ಉದ್ಯಾನವನಗಳನ್ನು ಅವುಗಳ ಹೆಸರುಗಳೊಂದಿಗೆ ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ 3, ಥರ್ಡ್ ಒನ್ ಈಸ್ ರೈಟ್ ಆನ್ಸರ್. ಈ ಕೆಳಗೆ ವಿವಿಧ ದೇಶ ನದಿ ಕಣಿವೆ ಯೋಜನೆಗಳ ಪಟ್ಟಿ ಇದೆ. ಚಂಬಲ್, ತುಂಗಭದ್ರಾ, ಬಾಕ್ರಾನಂಗಲ್, ನರ್ಮದಾ. ಈ ಕೆಳಗಿನ ಯಾವ ಗುಂಪು ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮವಾಗಿ ಜೋಡಿಸಲಾಗಿರುವ ಪಟ್ಟಿಯನ್ನು ಸೂಚಿಸುತ್ತದೆ? 3, ಸಿ ಎ ಡಿ ಬಿ.
ಐವತ್ತೆರಡನೇ ಪ್ರಶ್ನೆ ಪ್ರತಿಪಾದನೆ ಎ ಸಕ್ಕರೆ ಗಿರಣಿಗಳು ಕಬ್ಬು ಬೆಳೆಯುವ ಪ್ರದೇಶಕ್ಕೆ ಹತ್ತಿರದಲ್ಲಿಯೇ ಸ್ಥಾಪಿತವಾಗಿವೆ. ಸಮರ್ಥನೆ 48 ಗಂಟೆಗಳ ನಂತರ ಕಬ್ಬು ತನ್ನಲ್ಲಿರುವ ಸಕ್ಕರೆ ಅಂಶವನ್ನು ಅತಿ ಶೀಘ್ರಗತಿಯಲ್ಲಿ ಕಳೆದುಕೊಳ್ಳುತ್ತದೆ. ಬಹಳ ಶೀಘ್ರವಾಗಿ ಅದನ್ನು ಗಿರಣಿಗಳಿಗೆ ಸಾಗಿಸಬೇಕು. ಒಂದು ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಎಯನ್ನು ವಿವರಿಸುತ್ತದೆ. ಒರಿಸ್ಸಾ ಜಾರ್ಖಂಡ್ ಪಟ್ಟಿಯು ಈ ಕೆಳಗಿನ ಕಬ್ಬಿಣದ ಅದಿರಿನ ವಿಧಗಳಲ್ಲಿ ಒಂದು ವಿಧದ ಅದಿರಿಗೆ ಪ್ರಸಿದ್ಧವಾಗಿದೆ. ಹೆಮಟೈಟ್. ಈ ಕೆಳಗಿನ ಕೈಗಾರಿಕಾ ಪ್ರದೇಶಗಳನ್ನು ಗಮನಿಸಿ. ಹುಗ್ಲಿ ಪ್ರದೇಶ, ಮುಂಬೈ ಪುಣೆ ಪ್ರದೇಶ, ದಾಮೋದರ ಕಣಿವೆ ಪ್ರದೇಶ, ಬೆಂಗಳೂರು ತಮಿಳುನಾಡು ಪ್ರದೇಶ, ವಿಶಾಖಪಟ್ಟಣ ಗುಂಟೂರು ಪ್ರದೇಶ, ಛೋಟಾ ನಾಗ್ಪುರ್ ಕೈಗಾರಿಕಾ ಪ್ರದೇಶ, ಕೊಲ್ಲಂ ತಿರುವನಂತಪುರ ಪ್ರದೇಶ, ಅಲಹಾಬಾದ್ ವಡೋದರ ಪ್ರದೇಶ, ಈ ಪ್ರದೇಶಗಳಲ್ಲಿ ಯಾವುವು ಭಾರತದ ಪರ್ಯಾಯ ದ್ವೀಪದ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುತ್ತವೆ? ಈ ಕೆಳಗಿನ ಗುಂಪುಗಳಲ್ಲಿ ಸರಿಯಾದದನ್ನು ಆರಿಸಿ. ಒಂದು ಬಿ ಡಿ ಇ ಜಿ. ಐವತ್ತೈದನೇ ಪ್ರಶ್ನೆ ನೋಡೋಣ. ಗುಜರಾತಿನಲ್ಲಿರುವ ಬಂದರು ಎರಡು ಕಾಂಡ್ಲಾ. ಎರಡನೇ ಹಸಿರು ಕಾಂತಿಯ ಮುಖ್ಯ ಲಕ್ಷಣ. ಎರಡು ಪರಿಸರ ಸ್ನೇಹಿ ತಂತ್ರಗಳನ್ನು ಉತ್ಪಾದನೆಯಲ್ಲಿ ಬಳಸುವಿಕೆ. ಐವತ್ತೇಳನೇ ಪ್ರಶ್ನೆ ಪಂಚಾಯತ್ ರಾಜ್ ವ್ಯವಸ್ಥೆಯ ತತ್ವ. ಅಧಿಕಾರದ ವಿಕೇಂದ್ರೀಕರಣ. ಒಂದು ಫಸ್ಟ್ ಒನ್ ಇಸ್ ರೈಟ್ ಆನ್ಸರ್, ಒಂದನೇದು ಅಧಿಕಾರದ ವಿಕೇಂದ್ರೀಕರಣ. ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ವಾಣಿಜ್ಯ ಶಾಸ್ತ್ರದ ಪ್ರಶ್ನೋತ್ತರಗಳನ್ನು ನೋಡೋಣ. ಭಾರತ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿರುವ ಒಟ್ಟು ಭಾಷೆಗಳ ಸಂಖ್ಯೆ 4, 22. ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕ ಮತ್ತು ಆರ್ಥಿಕ ಅಪರಾಧವಾಗಿದೆ? ಒಂದು ಕಳ್ಳಸಾಗಾಣಿಕೆ. ಕ್ರಿಸ್ತ ಶಕ 1946ರಲ್ಲಿ ಭಾರತ ವಿದೇಶಾಂಗ ನೀತಿಯ ರೂಪರೇಷೆಗಳ ಲಕ್ಷಣಗಳನ್ನು ವಿವರಿಸುವುದೆಂದರೆ ವಿವರಿಸಿದವರೆಂದರೆ ಅಂದರೆ ಯಾರು ವಿವರಿಸ್ತಾರೆ? ಮೂರು ಪಂಡಿತ್ ಜವಾಹರಲಾಲ್ ನೆಹರು. ಕ್ರಿಸ್ತ ಶಕ 1971ರಲ್ಲಿ ಈ ಕೆಳಕಂಡ ದೇಶದೊಂದಿಗೆ ಭಾರತ 20 ವರ್ಷಗಳ ಶಾಂತಿ, ಮೈತ್ರಿ ಹಾಗೂ ಸಹಕಾರ ಒಪ್ಪಂದಕ್ಕೆ ಸಹಿ ಮಾಡಿದೆ. ಎರಡು ರಷ್ಯಾ. ಪಂಚವಾರ್ಷಿಕ ಯೋಜನೆಗಳ ಮೂಲಕ ಆರ್ಥಿಕ ಅಭಿವೃದ್ಧಿಯಾಗಲು ಈ ರಾಷ್ಟ್ರವು ಭಾರತಕ್ಕೆ ಹಣಕಾಸಿನ ಸಹಾಯವನ್ನು ನೀಡಿದೆ. ಮೂರು ಯುಎಸ್ಎ. ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಸದಸ್ಯರ ಸಂಖ್ಯೆ 3, 15. ಇದರಲ್ಲಿ 5 ಕಾಯಂ ಸದಸ್ಯರು, 10 ಹಂಗಾಮಿ ಸದಸ್ಯರು. ಶಿಕ್ಷಣವು ಭಾರತ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಪರಿಗಣಿಸಲ್ಪಟ್ಟಿದೆ? 3 ಸಮವರ್ತಿ ಪಟ್ಟಿ. ಅದು ಫಸ್ಟ್ ರಾಜ್ಯ ಪಟ್ಟಿಯಲ್ಲಿ ಇತ್ತು, ಈಗ ಅದನ್ನು ಸಮವರ್ತಿ ಪಟ್ಟಿಯಲ್ಲಿ ಹಾಕಿದ್ದಾರೆ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಜಾರಿಗೊಳಿಸಿದ ವರ್ಷವೆಂದರೆ 4, 1955. 1973ರಲ್ಲಿ ನಡೆದ ಚಿಪ್ಕೋ ಚಳವಳಿ ನೇತೃತ್ವವನ್ನು ವಹಿಸಿದ್ದವರು 1 ಸುಂದರಲಾಲ್ ಬಹುಗುಣ. ಭಾರತ ಸರ್ಕಾರವು ವರದಕ್ಷಿಣೆ ನಿಷೇಧ ಕಾಯ್ದೆಗೆ ತಿದ್ದುಪಡಿ ತಂದಿದ್ದು 4, 1986. ಭಾರತದಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ 1961ರಲ್ಲಿ ಜಾರಿಗೆ ಬರುತ್ತೆ, ಬಟ್ ಅದು ತಿದ್ದುಪಡಿ ಮಾಡಿರೋದು 1986ರಲ್ಲಿ. 1986. ವ್ಯಾಪಾರಸ್ಥರು ಬ್ಯಾಂಕಿನಲ್ಲಿ ಆದ್ಯತೆಯಾಗಿ ಯಾವ ಖಾತೆಯನ್ನು ತೆರೆಯಬೇಕಾಗುವುದು? ಎರಡು ಚಾಲ್ತಿ ಖಾತೆ. ಅವನು ಚಾಲ್ತಿ ಖಾತೆ ತೆರೆಯಬೇಕಾಗುತ್ತೆ. ಭಾರತದಲ್ಲಿ ಎಲ್ಲ ಬ್ಯಾಂಕುಗಳ ಚಟುವಟಿಕೆಗಳು ಇದರ ಹತೋಟಿಗೆ ಒಳಪಟ್ಟಿಲ್ಲ. ಇಂಡಿಯನ್ ಬ್ಯಾಂಕ್. ಜೆಟ್ ವಾಯುಮಾರ್ಗದ ನಿರ್ಮಾತೃ ಎಂದು ಅಧ್ಯಕ್ಷರೆಂದರೆ 1 ನರೇಶ್ ಗೋಯಲ್. ನೆಕ್ಸ್ಟ್ ಗಣಿತ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. 71ನೇ ಪ್ರಶ್ನೆ ಮೂಲ ಸ್ಥಾನದಿಂದ ಎ ಬಿ ಮತ್ತು ಸಿ ಡಿ ಬಿಂದುಗಳಿಗೆ ಎಳೆದ ರೇಖಾಖಂಡಗಳು ಲಂಬಕೋನವನ್ನು ಉಂಟು ಮಾಡಿದಾಗ ಕೆಳಗಿನವುಗಳಲ್ಲಿರುವ ಸರಿಯಾದ ಸಮೀಕರಣ. 2 ಎ ಸಿ ಪ್ಲಸ್ ಬಿ ಡಿ ಈಜ್ ಕೊಟ್ಟು 0.
ಸರಳ ಸಮೀಕರಣಗಳಾದ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಜ್ ಕ್ವಲ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಜ್ ಕ್ವಲ್ ಟು ಜೀರೋಗಳು ಅನಂತರ ಪರಿಹಾರಗಳನ್ನು ಹೊಂದಿದಾಗ ಕೆಳಗಿನವುಗಳಲ್ಲಿ ಸರಿಯಾದ ನಿಬಂಧನೆ ಒಂದು ಎ ಒನ್ ಬೈ ಎ ಟು ಈಜ್ ಕ್ವಲ್ ಟು ಬಿ ಒನ್ ಬೈ ಬಿ ಟು ಈಜ್ ಕ್ವಲ್ ಟು ಸಿ ಒನ್ ಬೈ ಸಿ ಟು x is equal to 1 by 2 minus root 3 ಆದಾಗ x square minus 1 by x square ನ ಬೆಲೆ 2 8 root 3 ತ್ರಿಭುಜ PQR ನಲ್ಲಿ MN ಸಮ QR ಆಗಿದೆ ಮತ್ತು ಎಮ್ ಎನ್ ತ್ರಿಭುಜವನ್ನು ವಿಸ್ತೀರ್ಣದಲ್ಲಿ ಎರಡು ಸಮಭಾಗ ಆಗುವಂತೆ ವಿಭಾಗಿಸಿದೆ ಹಾಗಾದರೆ ಕ್ಯೂ ಎಮ್ ಬೈ ಪಿ ಕ್ಯೂ ಇಲ್ಲಿ ಎರಡು ಮತ್ತು ಮೂರನೇ ಉತ್ತರಗಳು ಸರಿಯಾಗಿದ್ದವು ನೆಕ್ಸ್ಟ್ 75ನೇ ಪ್ರಶ್ನೆ ಎರಡು ಧನಸಂಖ್ಯೆಗಳ ಸಮಾಂತರ ಮಾಧ್ಯ ಎರಡಾಗಿದೆ ಎರಡು ಧನಸಂಖ್ಯೆಗಳ ಸಮಾಂತರ ಮಾಧ್ಯ ಎರಡಾಗಿದೆ ಅವುಗಳಲ್ಲಿ ದೊಡ್ಡ ಸಂಖ್ಯೆಯನ್ನು ಒಂದು ಹೆಚ್ಚಿಸಿದಾಗ ಅವುಗಳ ಗುಣೋತ್ತರ ಮಾಧ್ಯಮವು ಸಮಾಂತರ ಮಾಧ್ಯಮದಷ್ಟೇ ಆಗಿರುತ್ತದೆ ಹಾಗಾದರೆ ದತ್ತ ಸಂಖ್ಯೆಗಳ ಹರಾತ್ಮಕ ಮಾಧ್ಯಮವು 4 3/2 76ನೇ ಪ್ರಶ್ನೆ ಎಕ್ಸ್ ಪ್ಲಸ್ ಫೋರ್ ಇಂದ ಎಕ್ಸ್ ರೇಸ್ ಟು 4 ಪ್ಲಸ್ 10x ಕ್ಯೂಬ್ ಪ್ಲಸ್ 35x ಸ್ಕ್ವೇರ್ ಪ್ಲಸ್ 50x ಪ್ಲಸ್ 29 ಅನ್ನು ಭಾಗಿಸಿದಾಗ ಬರುವ ಭಾಗಲಬ್ಧ ಎಕ್ಸ್ ಕ್ಯೂಬ್ ಮೈನಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ 6 ಹಾಗಾದರೆ ಎ ಪ್ಲಸ್ ಬಿ ಬೈ ಎ ಮೈನಸ್ ಬಿಯ ಬೆಲೆ ಮೂರು ಮೈನಸ್ 5 ಬೈ 17 ಕಾಸ್ 1 ಡಿಗ್ರಿ ಕಾಸ್ 2 ಡಿಗ್ರಿ ಕಾಸ್ 3 ಡಿಗ್ರಿ ಕಾಸ್ 179 ಡಿಗ್ರಿಯ ಬೆಲೆ 2 0 ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಈಜ್ ಕ್ವಲ್ ಟು ಜೀರೋ ಮತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಈಜ್ ಕ್ವಲ್ ಟು ಜೀರೋ ಸಮೀಕರಣಗಳು ಒಂದು ಸಾಮಾನ್ಯ ಮೂಲವನ್ನು ಹೊಂದಿದ್ದಾಗ ಎ ಪ್ಲಸ್ ಬಿಯ ಬೆಲೆ 3 - 1 ಒಬ್ಬ ವ್ಯಕ್ತಿಯು ಚೌಕಾಕಾರದ ಜಮೀನಿನ ಅಂಚುಗಳ ಮೂಲಕ ನಡೆಯುವುದರ ಬದಲು ಕರ್ಣದ ಮೇಲೆ ನಡೆಯುವುದರಿಂದ ಮಾಡಿದ ಅಂದಾಜು ಶೇಕಡ ಉಳಿತಾಯ 2 - 30 ಒಂದು ಸಮಾಂತರ ಶ್ರೇಣಿಯ 9ನೇ ಪದದ 9ರಷ್ಟು 15ನೇ ಪದದ 15ರಷ್ಟಕ್ಕೆ ಸಮನಾದರೆ 24ನೇ ಪದವೆಷ್ಟು 1 0 ಎಕ್ಸ್ 2 ವೈ 3 ಝಡ್ಗಳು ಸಮಾಂತರ ಶ್ರೇಣಿಯಲ್ಲಿದ್ದು ಅವುಗಳಲ್ಲಿ ಬೆಲೆ ಸಂಖ್ಯೆಗಳಾದ ಎಕ್ಸ್ ವೈ ಝಡ್ಗಳು ಗುಣೋತ್ತರ ಶ್ರೇಣಿಯಲ್ಲಿವೆ ಹಾಗಾದರೆ ಗುಣೋತ್ತರ ಶ್ರೇಣಿಯ ಸಾಮಾನ್ಯ ಅನುಪಾತವು 4 1/3 ಘನ ಎ ಮತ್ತು ಬಿಗಳು ಅನುಕ್ರಮವಾಗಿ 3 ಮತ್ತು 6 ಘನಾಂಶಗಳನ್ನು ಹೊಂದಿವೆ ಎ ಬಿಯು ಘನದಲ್ಲಿರಬಹುದಾದ ಕನಿಷ್ಠ ಘನಾಂಶಗಳ ಸಂಖ್ಯೆ ಎಷ್ಟು 2 6 83ನೇ ಪ್ರಶ್ನೆ 3 ಕಪ್ಪು 5 ಕೆಂಪು ಮತ್ತು 4 ನೀಲಿ ಚೆಂಡುಗಳಿರುವ ಚೀಲದಿಂದ ಯಾದೃಚ್ಛಿಕವಾಗಿ 3 ಚೆಂಡುಗಳನ್ನು ಆರಿಸಲಾಗಿದೆ 3 ಚೆಂಡುಗಳು ವಿವಿಧ ಬಣ್ಣಗಳದ್ದಾಗಿರುವ ಸಂಭವನೀಯತೆ ಎಷ್ಟು 1 3/11 ಯಾವ ಕನಿಷ್ಠ ಸಂಖ್ಯೆಯನ್ನು 17ರಿಂದ ಹೆಚ್ಚಿಸಿದಾಗ 520 ಮತ್ತು 468ರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ 3 4663 6 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿ ಅಂತಸ್ಥಗೊಂಡ ಚೌಕದ ವಿಸ್ತೀರ್ಣ 2 72 ಚದರ ಸೆಂಟಿಮೀಟರ್
ಒಂದು ಸಮಾಂತರ ಶ್ರೇಣಿಯ ಪಿ ಪದಗಳವರೆಗಿನ ಮೊತ್ತವು ಕ್ಯೂ ಪದಗಳವರೆಗಿನ ಮೊತ್ತವೇ ಆದಾಗ ಪಿ ಪ್ಲಸ್ ಕ್ಯೂ ಪದಗಳವರೆಗಿನ ಮೊತ್ತವು ಮೂರು ಸೊನ್ನೆ. ಟ್ವೆಲ್ ಪಿ ಆರ್ ಈಸ್ ಈಕ್ವಲ್ ಟು ಎಲೆವನ್ ಪಿ ಸಿಕ್ಸ್ ಪ್ಲಸ್ ಸಿಕ್ಸ್ ಎಲೆವನ್ ಪಿ ಫೈವ್. ಹಾಗಾದರೆ ಆರ್ನ ಬೆಲೆ ನಾಲ್ಕು ಆರು. ಒಂದು ಜಾಲಾಕೃತಿಯ ಸಮಾಂತರ ಬಿಂದುಗಳಾದ ಎ ಬಿ ಸಿ ಮತ್ತು ಡಿಗಳ ವರ್ಗಗಳು ಐದು ಮೂರು ಆರು ಮತ್ತು ಎರಡು ಆಗಿವೆ. ಹಾಗಾದರೆ ಜಾಲಾಕೃತಿಯ ಕಂಸಗಳು ಮತ್ತು ವಲಯಗಳ ಸಂಖ್ಯೆ ಕ್ರಮವಾಗಿ ಒಂದು ಎಂಟು ಆರು. ತ್ರಿಜ್ಯ ಮೂರು ಸೆಂಟಿಮೀಟರ್ ಇರುವ ಮೂರು ಸರ್ವಸಮ ವೃತ್ತಗಳು ಪರಸ್ಪರ ಸ್ಪರ್ಶಿಸಿದಾಗ ಆವೃತವಾದ ಬಣ್ಣ ಮಾಡಿದ ಭಾಗದ ವಿಸ್ತೀರ್ಣ ಮೂರು ನೈನ್ ಬೈ ಟೂ ಟೂ ರೂಟ್ ತ್ರೀ ಮೈನಸ್ ಫೈ ಚದರ ಸೆಂಟಿಮೀಟರ್. ಪಿ ಮತ್ತು ಕ್ಯೂ ಸ್ಥಳಗಳ ನಡುವೆ ಇಪ್ಪತ್ತೈದು ಬಸ್ಸುಗಳು ಚಲಿಸುತ್ತಿರುತ್ತವೆ. ಒಬ್ಬ ವ್ಯಕ್ತಿಯು ಪಿಯಿಂದ ಕ್ಯೂಗೆ ಚಲಿಸಿ ಬೇರೆ ಬಸ್ಸಿನಲ್ಲಿ ಹಿಂದಿರುಗಿ ಚಲಿಸಬಹುದಾದ ಒಟ್ಟು ವಿಧಗಳು ಎರಡು ಆರುನೂರು. ಈ ವಿಡಿಯೋದಲ್ಲಿ 2014ರಲ್ಲಿ ನಡೆದ ಎನ್ ಟಿ ಎಸ್ ಸಿ ಪರೀಕ್ಷೆಯ ಎರಡನೇ ಪತ್ರಿಕೆಯನ್ನು ಅದರ ಕೀ ಉತ್ತರಗಳೊಂದಿಗೆ ಚರ್ಚಿಸಲಾಗಿದೆ. ಈ ವಿಡಿಯೋದ ಉಪಯುಕ್ತವನ್ನು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳು ಹಾಗೂ ಹತ್ತನೇ ತರಗತಿ ಎಲ್ಲ ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡೀರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್.